ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟಾರ್ಗೆಟ್ KPSC ಜಾಬ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾನ್ಯ ವಿಜ್ಞಾನದ top 10 ಪ್ರಮುಖ ಪ್ರಶ್ನೆ ಉತ್ತರ ಮತ್ತು ವಿವರಣೆ ನೋಡಲಿದ್ದೇವೆ. ಇದು ನಿಮಗೆ ಮುಂದೆ ಬರುವಂತಹ ಸಿವಿಲ್, DRCR, KSISF, PSI ಮತ್ತು PSI ಹುದ್ದೆಗಳಿಗೆ ತುಂಬಾ ಉಪಯೋಗಕಾರಿಯಾಗಲಿದೆ. ಸ್ನೇಹಿತರೆ, ನೀವೇನಾದರೂ ನಮ್ಮ ಟಾರ್ಗೆಟ್ KPSC ಜಾಬ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಂತರ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋ ಶೇರ್ ಮಾಡಿರಿ. ನಿಮಗೆ ಏನಾದರೂ ಕ್ವಶನ್ಸ್ ಕೇಳಬೇಕು ಅನ್ನಿಸ್ತಾ ಇದ್ದರೆ ಕಾಮೆಂಟ್ ಮಾಡಿರಿ. ಓಕೆ, ಪ್ರಶ್ನೆಗಳನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ವಿಶ್ವದಲ್ಲಿ ಅತಿ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದು? ಆಪ್ಷನ್ಸ್ ಈ ರೀತಿಯಾಗಿದೆ: ಆಮ್ಲಜನಕ, ಸಾರಜನಕ, ಹೀಲಿಯಂ, ಜಲಜನಕ. ಇದರಲ್ಲಿರುವ ಸರಿಯಾದ ಉತ್ತರ ಜಲಜನಕ. ಜಲಜನಕ ಎಂದರೆ ಹೈಡ್ರೋಜನ್, ಇದರ ಸಂಕೇತ H, ಮತ್ತು ಅತಿ ಹಗುರವಾದ ಮೂಲವಸ್ತು ಅಂದರೆ ಜಲಜನಕ. ಎರಡನೇ ಪ್ರಶ್ನೆ, ರಕ್ತ ಕೆಂಪಾಗಿರಲು ಇದರ ಇರುವಿಕೆ ಕಾರಣವಾಗಿದೆ. ಆಪ್ಷನ್ಸ್ ಪ್ಲಾಸ್ಮಾ, ಲವಣ, ಆಮ್ಲಜನಕ, ಹಿಮೋಗ್ಲೋಬಿನ್. ಇದರಲ್ಲಿರುವ ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಒಂದು ರಕ್ತದಲ್ಲಿರುವ ರಾಸಾಯನಿಕ ಪದಾರ್ಥ ಮತ್ತು ರಕ್ತದಲ್ಲಿ ನೋಡಿ ಪ್ಲಾಸ್ಮಾ, ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳು ಇರ್ತವೆ. ಮೂರನೇ ಪ್ರಶ್ನೆ, ಸುಲಭವಾಗಿ ಜೀರ್ಣವಾಗಬಲ್ಲ ಪ್ರೋಟೀನ್ ಹೊಂದಿರುವ ಆಹಾರ ಯಾವುದು? ಆಪ್ಷನ್ಸ್ ಈ ರೀತಿಯಾಗಿ ಕೊಟ್ಟಿದ್ದಾರೆ: ಮೊಟ್ಟೆ, ಸೋಯಾಬೀನ್, ಮೀನು, ಸೌತೆಕಾಯಿ. ಇದರಲ್ಲಿ ಸರಿಯಾದ ಉತ್ತರ ಸೋಯಾಬೀನ್. ಸೋಯಾಬೀನ್ ನೋಡಿ, ಸೋಯಾಬೀನಲ್ಲಿ ಅಮೈನೋ ಆಮ್ಲಗಳು ಇರ್ತವೆ ಮತ್ತು ಇದು ಮಾನವನ ಬೆಳವಣಿಗೆಗೆ ಪೂರಕವಾಗದವ. ನಾಲ್ಕನೇ ಪ್ರಶ್ನೆ, ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು? ಆಪ್ಷನ್ಸ್ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಡಿ, ವಿಟಮಿನ್ ಕೆ. ಇದರಲ್ಲಿರುವ ಸರಿಯಾದ ಉತ್ತರ ವಿಟಮಿನ್ ಬಿ. ವಿಟಮಿನ್ ಬಿ ಮತ್ತು ಸಿ ಇದು ನೀರಿನಲ್ಲಿ ಕರಗುವ ವಿಟಮಿನ್ ಆದರೆ, ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಎ, ಡಿ, ಇ, ಕೆ ಇದು ಕೊಬ್ಬಿನಲ್ಲಿ ಕರಗಿದರೆ, ವಿಟಮಿನ್ ಬಿ ಮತ್ತು ಸಿ ನೀರಿನಲ್ಲಿ ಕರಗ್ತವೆ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿಯು ಯಾವುದರಿಂದ ಮಾಡಲ್ಪಟ್ಟಿದೆ? ಆಪ್ಷನ್ಸ್ ತಾಮ್ರ, ಟಂಗಸ್ಟನ್, ಪ್ಲಾಟಿನಂ, ಸತು. ಇದರಲ್ಲಿರುವ ಸರಿಯಾದ ಉತ್ತರ ಟಂಗಸ್ಟನ್. ಟಂಗಸ್ಟನ್ನಲ್ಲಿ ಕರಗುವ ಬಿಂದು 3410 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಟಂಗಸ್ಟನ್ ಕರಗ್ತೈತಿ ಮತ್ತು ಬಲ್ಬ್ನಲ್ಲಿ ಜಡ ಅನಿಲ್ ತುಂಬಿರುವುದರಿಂದ ಇದರಲ್ಲಿ ಆಮ್ಲಜನಕ ಇರುವುದಿಲ್ಲ. 6ನೇ ಪ್ರಶ್ನೆ, ಹುಚ್ಚುನಾಯಿ ಕಡಿತದಿಂದ ಯಾವ ರೋಗವು ಬರುತ್ತದೆ? ಆಪ್ಷನ್ಸ್ ಪ್ಲೇಗ್, ಕಾಲ್ರಾ, ರೇಬಿಸ್, ಮಲೇರಿಯಾ. ಇದರಲ್ಲಿ ಸರಿಯಾದ ಉತ್ತರ ರೇಬಿಸ್. ಇದಕ್ಕೆ ಲಸಿಕೆ ಕಂಡುಹಿಡಿದವರು ಲೂಯಿ ಪ್ಯಾಶ್ಚರ್. ಹುಚ್ಚುನಾಯಿ ಕಡಿತದಿಂದ ರೇಬಿಸ್ ರೋಗ ಬರ್ತೈತಿ ಮತ್ತು ಈ ರೇಬಿಸ್ ರೋಗಿಗೆ ನೀರಿನ ಭಯ ಇರ್ತೈತಿ. ಇದನ್ನು ನಾವು ಹೈಡ್ರೋಫೋಬಿಯಾ ಅಂತ ಕರಿತೀವಿ. 7ನೇ ಪ್ರಶ್ನೆ, ಭಾರತದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಯಾರು? ಆಪ್ಷನ್ಸ್ ದುರ್ಗಾ, ಶ್ರೀದೇವಿ, ಲಕ್ಷ್ಮಿ, ಆಶಾ. ಇದರಲ್ಲಿ ಸರಿಯಾದ ಉತ್ತರ ದುರ್ಗಾ. ದುರ್ಗಾಗೆ ಮತ್ತೊಂದಿರುವ ಹೆಸರು ಕಾನುಪ್ರಿಯ ಅಗರ್ವಾಲ್. ಇದನ್ನು ಮೊದಲ ಬಾರಿಗೆ ಪ್ರಯೋಗಿಸಿದವರು ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯರು. ಜಗತ್ತಿನ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಅಂದರೆ ಲೂಯಿಸ್ ಬ್ರೌನ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಸೊಳ್ಳೆಯಿಂದ ಹರಡುವ ರೋಗವಲ್ಲ? ಆಪ್ಷನ್ಸ್ ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾ, ಗೈಟರ್. ಇಲ್ಲಿ ಸರಿಯಾದ ಉತ್ತರ ಗೈಟರ್. ಆಪ್ಷನ್ಸ್ ಎ ಡೆಂಗ್ಯೂ, ಚಿಕನ್ ಗುನ್ಯಾ ಮತ್ತು ಮಲೇರಿಯಾ ಏನಿದೆಯಲ್ಲ ಇದು ಸೊಳ್ಳೆಯಿಂದ ಬರುವ ರೋಗ. ಗೈಟರ್ ಎಂಬುದು ಇದು ಅಯೋಡಿನ್ ಕೊರತೆಯಿಂದ ಬರುವಂಥ ರೋಗವಾಗಿದೆ. ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಇದು ಈಡಿಸ್ ಜಾತಿ ಸೊಳ್ಳೆಯಿಂದ ಬರುವ ರೋಗ ಆದರೆ, ಮಲೇರಿಯಾ ಏನಿದೆ ಮಲೇರಿಯಾ ಎಂಬುದು ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಬರುವ ರೋಗ. 9ನೇ ಪ್ರಶ್ನೆ, ವಿಮಾನಗಳ ಎತ್ತರವನ್ನು ಕಂಡುಹಿಡಿಯಲು ಬಳಸುವ ಸಾಧನ? ಆಪ್ಷನ್ಸ್ ಈ ರೀತಿಯಾಗಿದೆ: ಲ್ಯಾಕ್ಟೋಮೀಟರ್, ಬ್ಯಾರೋಮೀಟರ್, ಅಲ್ಟಿಮೀಟರ್, ಪ್ಯಾದೋಮೀಟರ್. ಇದರಲ್ಲಿ ಸರಿಯಾದ ಉತ್ತರ ಅಲ್ಟಿಮೀಟರ್. ಲ್ಯಾಕೋಮೀಟರ್ ಇದೆಯಲ್ಲ ಇದು ಹಾಲಿನ ಶುದ್ಧತೆ ಅಳೆಯುವ ಮಾಪನ. ಬ್ಯಾರೋಮೀಟರ್ ಇದು ವಾತಾವರಣದ ಒತ್ತಡ ಅಳೆಯಲು ಬಳಸುವ ಸಾಧನ. ಆಮೇಲೆ ಪ್ಯಾದೋಮೀಟರ್ ಸಾಗರದ ಆಳವನ್ನು ಅಳೆಯಲು ಬಳಸುವಂಥ ಸಾಧನ. ಸರಿಯಾದ ಉತ್ತರ ಅಲ್ಟಿಮೀಟರ್. 10ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ವಾಷಿಂಗ್ ಸೋಡಾ ಎಂದರೆ ಏನು? ಆಪ್ಷನ್ಸ್ ಈ ರೀತಿಯಾಗಿದೆ: ಸೋಡಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್. ಇದರಲ್ಲಿರುವ ಸರಿಯಾದ ಉತ್ತರ ಸೋಡಿಯಂ ಕಾರ್ಬೋನೇಟ್. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್. ಇದರ ಅಣುಸೂತ್ರ Na2CO3. ಓಕೆ ಸ್ನೇಹಿತರೆ, ಸಾಮಾನ್ಯ ಜ್ಞಾನದ ಟಾಪ್ 10 ಪ್ರಶ್ನೆಗಳನ್ನು ನೋಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಲು ಕಾಮೆಂಟ್ ಮಾಡಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ತಿಳಿಸಲು ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.